ನಮಸ್ಕಾರ, ಮುಖ್ಯಾಂಶ. ಆರನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ 64.18% ಹಕ್ಕು ಚಲಾವಣೆ, ಕೊನೆಯ ಹಂತಕ್ಕೆ ಇದೇ 19ರಂದು ಮತದಾನ. ಏಳನೇ ಹಂತದ ಸಾರ್ವತ್ರಿಕ ಚುನಾವಣೆಗೆ ಪ್ರಚಾರ ಬಿರುಸು, ಪ್ರಧಾನಿ ನರೇಂದ್ರ ಮೋದಿ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಂದ ಇಂದು ಹಲವೆಡೆ ಮತಯಾಚನೆ. ರಾಜ್ಯದ ಬರ ಪರಿಸ್ಥಿತಿ, ಪುನರ್ವಸತಿ ಕಾಮಗಾರಿ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ನಾಡಿದ್ದು ಮುಖ್ಯಮಂತ್ರಿ ವಿಡಿಯೋ ಸಂವಾದ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ, ಮುಂಬೈ ಇಂಡಿಯನ್ಸ್ಗೆ 1 ರನ್ನಿಂದ ರೋಚಕ ಜಯ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಯ ಆರನೇ ಹಂತದ ಮತದಾನ ನಿನ್ನೆ ಮುಕ್ತಾಯವಾಗಿದ್ದು, ವಿವಿಧ ಪಕ್ಷಗಳ ಮುಖಂಡರು, ಮಹಿಳೆಯರು, ವಿಶೇಷಚೇತನರು ತಮ್ಮ ಹಕ್ಕು ಚಲಾಯಿಸಿದರು. ಉತ್ತರ ಪ್ರದೇಶದ 14, ಹರಿಯಾಣದ 10, ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಮಧ್ಯಪ್ರದೇಶ ತಲಾ 8, ಜಾರ್ಖಂಡ್ನ 4, ದೆಹಲಿಯ ಎಲ್ಲಾ 7 ಲೋಕಸಭಾ ಕ್ಷೇತ್ರಗಳು ಸೇರಿ 7 ರಾಜ್ಯಗಳ 59 ಕ್ಷೇತ್ರಗಳಲ್ಲಿ ಮತದಾನವಾಯಿತು. ಕೇಂದ್ರ ಸಚಿವರಾದ ರಾಧಾಮೋಹನ್ ಸಿಂಗ್, ಡಾಕ್ಟರ್ ಹರ್ಷವರ್ಧನ್, ಮೇನಕಾ ಗಾಂಧಿ, ಕಾಂಗ್ರೆಸ್ ನಾಯಕರಾದ ಶೀಲಾ ದೀಕ್ಷಿತ್, ಜ್ಯೋತಿರಾದಿತ್ಯ ಸಿಂಧ್ಯಾ, ದಿಗ್ವಿಜಯ್ ಸಿಂಗ್, ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಸೇರಿದಂತೆ 979 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಮೇ 23ರಂದು ಮತ ಎಣಿಕೆ ನಡೆಯಲಿದೆ. ದೇಶದ 7 ರಾಜ್ಯಗಳ 59 ಲೋಕಸಭಾ ಕ್ಷೇತ್ರಗಳಲ್ಲಿ ನಿನ್ನೆ ನಡೆದ ಚುನಾವಣೆಯಲ್ಲಿ ಶಾಂತಿಯುತ ಮತದಾನಕ್ಕೆ ಸಹಕಾರ ನೀಡಿದ ಮತದಾರರು ಹಾಗೂ ಅಧಿಕಾರಿಗಳಿಗೆ ಚುನಾವಣಾ ಆಯೋಗ ಕೃತಜ್ಞತೆ ಸಲ್ಲಿಸಿದೆ. ಚುನಾವಣೆ ಕುರಿತು ಮಾಹಿತಿ ನೀಡಿದ ಹಿರಿಯ ಉಪಚುನಾವಣಾ ಆಯುಕ್ತ ಉಮೇಶ್ ಸಿನ್ಹಾ, 7 ಹಂತಗಳ ಚುನಾವಣಾ ಪ್ರಕ್ರಿಯೆ ಬಹುತೇಕ ಅಂತಿಮ ಹಂತ ತಲುಪಿದ್ದು, 7ನೇ ಹಂತದ ಚುನಾವಣೆಯಷ್ಟೇ ಬಾಕಿ ಉಳಿದಿದೆ. 6 ಹಂತಗಳಲ್ಲಿ ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 483 ಕ್ಷೇತ್ರಗಳಲ್ಲಿ ಚುನಾವಣೆ ಮುಕ್ತಾಯವಾದಂತಾಗಿದೆ. ತಮಿಳುನಾಡಿನ ವೆಲ್ಲೂರು ಕ್ಷೇತ್ರದ ಚುನಾವಣೆ ರದ್ದಾಗಿರುವುದು ಹೊರತುಪಡಿಸಿ ಮತ್ತಾವುದೇ ಪ್ರಮುಖ ಘಟನಾವಳಿಗಳು ನಡೆದಿಲ್ಲ ಎಂದರು. ಆರನೇ ಹಂತದಲ್ಲಿ 19 ಲಕ್ಷ ಮತದಾರರು ಮೊದಲ ಬಾರಿಗೆ ಮತ ಚಲಾವಣೆ ಹಕ್ಕು ಪಡೆದವರಾಗಿದ್ದಾರೆ. ಅದೇ ರೀತಿ 6,86,000 ದಿವ್ಯಾಂಗ ಮತದಾರರು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ ಎಂದರು. ಮಹಿಳಾ ಮತ್ತು ಪುರುಷ ಮತದಾರರ ಸರಾಸರಿ ಮತದಾನ ಪ್ರಮಾಣ ಈವರೆಗೆ ಮುಕ್ತಾಯವಾಗಿರುವ ಹಂತಗಳಲ್ಲಿ ಗಣನೀಯವಾಗಿ ಸುಧಾರಿಸಿದೆ. ಈ ಹಂತದಲ್ಲಿ 1,18,000 ಮತಗಟ್ಟೆಗಳಲ್ಲಿ ಮತದಾನ ನಡೆದಿದೆ. 5ನೇ ಹಂತದ ಚುನಾವಣೆವರೆಗೆ ಸರಾಸರಿ 67.40% ಮತದಾನ ನಡೆದಿದ್ದು, 2014ರ ಚುನಾವಣೆಗಿಂತ ಶೇಕಡಾ 1.33 ಸರಾಸರಿ ಹೆಚ್ಚಿನ ಮತದಾನ ದಾಖಲಾಗಿರುವುದು ವಿಶೇಷ ಎಂದರು. 7ನೇ ಹಂತದಲ್ಲಿ ಬಿಹಾರ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಪಂಜಾಬ್, ಪಶ್ಚಿಮ ಬಂಗಾಳ ಮತ್ತು ಚಂಡೀಗಢದಲ್ಲಿ ಮತದಾನ ನಡೆಯಲಿದ್ದು, ಆಯೋಗ ಅಗತ್ಯ ಸಿದ್ಧತೆಗಳನ್ನು ಕೈಗೊಂಡಿದೆ ಎಂದರು. 6ನೇ ಹಂತದ 59 ಕ್ಷೇತ್ರಗಳಲ್ಲಿ ಸರಾಸರಿ ಶೇಕಡಾ 64.18% ಮತದಾನವಾಗಿದೆ. ಬಿಹಾರದಲ್ಲಿ 59.29, ಹರಿಯಾಣ 70.16, ಮಧ್ಯಪ್ರದೇಶ 65.26, ಉತ್ತರ ಪ್ರದೇಶ 54.15, ಪಶ್ಚಿಮ ಬಂಗಾಳ 81.97, ಜಾರ್ಖಂಡ್ 64.50, ರಾಷ್ಟ್ರೀಯ ರಾಜಧಾನಿ ದೆಹಲಿ ವ್ಯಾಪ್ತಿಯಲ್ಲಿ ಶೇಕಡಾ 60.51% ಮತದಾನವಾಗಿದೆ. ದೇಶದ 7 ರಾಜ್ಯಗಳ 59 ಕ್ಷೇತ್ರಗಳಲ್ಲಿ ನಿನ್ನೆ ಬಹುತೇಕ ಶಾಂತಿಯುತ ಮತದಾನವಾಗಿದ್ದರೂ, ಪಶ್ಚಿಮ ಬಂಗಾಳದ ಕೆಲವೆಡೆ ಹಿಂಸಾಚಾರ ಘಟನೆಗಳು ನಡೆದಿವೆ. ಝಾರ್ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರೊಬ್ಬರ ಮೇಲೆ ಹತ್ಯೆಯಾಗಿದೆ. ಘಾಟಲ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಭಾರತಿ ಘೋಷ್ ಅವರ ಮೇಲೆ ಹಲ್ಲೆಯಾಗಿದ್ದು, ಅವರ ಕಾರನ್ನು ಜಖಂಗೊಳಿಸಲಾಗಿದೆ. ಅಲ್ಲದೆ ಪಕ್ಷದ ಹಿರಿಯ ಮುಖಂಡ ದಿಲೀಪ್ ಘೋಷ್ ಅವರ ಮೇಲೆಯೂ 2 ಬಾರಿ ದಾಳಿ ಯತ್ನ ನಡೆಸಲಾಗಿದೆ. ಮತ್ತೊಂದೆಡೆ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರ ಹತ್ಯೆಯಾಗಿರುವ ವರದಿಯಾಗಿದೆ. ಭಾರತೀಯ ಗಾಡಿ ತೋಡ್ ದಿ ಗೈ ಥಿ ಔರ್ ಉನ್ಹೇ ಏಕ್ ಮತದಾನ್ ಕೇಂದ್ರ ಪರ್ ಜಾನೆ ನಹೀ ದಿಯಾ ಜಾ ರಹಾ ಥಾ. ಮಿರ್ಜಾಪುರ್ ಸೇ ಏಕ್ ಟಿಎಂಸಿ ಕಾರ್ಯಕರ್ತಾ ಕಿ ಹತ್ಯಾ ಕೀ ಭಿ ಖಬರ್ ಹೈ. ಲೋಕಸಭೆಯ 6ನೇ ಹಂತದಲ್ಲಿ ನಿನ್ನೆ ನಡೆದ ಮತದಾನದ ವೇಳೆ ಪಶ್ಚಿಮ ಬಂಗಾಳ ಈ ಸಂಬಂಧ ಕೇಂದ್ರ ಚುನಾವಣಾ ಆಯೋಗದ ಹಿರಿಯ ನಾಯಕ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಹಿಂಸಾಚಾರ ಘಟನೆಗಳಿಗೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಪಕ್ಷದ ಕುಮ್ಮಕ್ಕೂ ಕಾರಣ ಎಂದು ಆರೋಪಿಸಿದರು.
ಸಾರ್ವತ್ರಿಕ ಚುನಾವಣೆಯಲ್ಲಿ 6 ಹಂತಗಳ ಚುನಾವಣೆ ಪೂರ್ಣಗೊಂಡಿದ್ದು 300ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ವಿಶ್ವಾಸ ಹೊಂದಿದೆ ಎಂದರು. ಮೋದಿಜಿ ಹ್ಯಾಸ್ ಬಿಕಮ್ ಎ ಸಿಂಬಲ್ ಆಫ್ ಲೀಡರ್ಶಿಪ್ ಆಫ್ ಸೆಕ್ಯೂರಿಟಿ ಆಫ್ ದಿ ಕಂಟ್ರಿ ಅಂಡ್ ಆಫ್ ಪ್ರೋಗ್ರೆಸ್ ಆಫ್ ದಿ ಕಂಟ್ರಿ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತ ವರ್ಗಗಳ ಮೇಲೆ ವ್ಯಾಪಕ ದೌರ್ಜನ್ಯಗಳು ನಡೆಯುತ್ತಿವೆ. ಅಲ್ವಾರ್ನಲ್ಲಿ ನಡೆದ ಅತ್ಯಾಚಾರ ಘಟನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ತುರಂತ ಇಸ್ತೀಫಾ ದೇನಾಚಾಹಿಯೇ ಕ್ಯೋಕಿ ಇಸ್ಸೆ ಶರ್ಮನಾಕ್ ಘಟನಾ ಹೋ ನಹೀ ಸಕ್ತಿ. ಟುಡೇ ಲೋಕಸಭಾ ಚುನಾವಣೆಯ 7ನೇ ಮತ್ತು ಕೊನೆಯ ಹಂತದ ಚುನಾವಣೆಗೆ ಪ್ರಚಾರ ಬಿರುಸುಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ ಹಾಗೂ ಪಂಜಾಬ್ನಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇಂದು ಪಶ್ಚಿಮ ಬಂಗಾಳದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದು ಪಕ್ಷದ ಅಭ್ಯರ್ಥಿ ಪರ ಮತಯಾಚಿಸಲಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಸಹ ಇಂದು ಪಂಜಾಬ್ನಲ್ಲಿ ಆಯೋಜಿಸಿರುವ ಚುನಾವಣಾ ರ್ಯಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಖುಷಿನಗರದಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿ, ಕಾಶ್ಮೀರದಲ್ಲಿ ಯೋಧರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸುತ್ತಿದ್ದಾರೆ, ಚುನಾವಣೆ ವೇಳೆ ಭಯೋತ್ಪಾದಕರನ್ನು ಏಕೆ ಕೊಲ್ಲಲಾಗುತ್ತಿದೆ ಎಂದು ಕೆಲವರು ಆತಂಕ ವ್ಯಕ್ತಪಡಿಸುತ್ತಿರುವುದು ಪ್ರಶ್ನಾರ್ಹ ಎಂದರು. ನಮಸ್ಕಾರ. ನಂತರ ಮಧ್ಯಪ್ರದೇಶದ ಖಾಂಡ್ವಾದಲ್ಲಿ ಪಕ್ಷದ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು. ಚುನಾವ್ ಗರಿಬೋ ಕೆ ಲಿಯೆ ದಿನ ರಾತ್ ಮೆಹನತ್ ಕರ್ನೆ ವಾಲೆ ಹಮ್ ಲೋಗ್ ಔರ್ ಸಾಮನೆ ಅಹಂಕಾರ ಮೇ ಡುಬ್ಕರ್ ಹರ್ ಬಾತ್ ಪರ್ ಹಾತ್ ಉಪರ್ ಕರ್ ದೇನಾ ಔರ್ ಯಹಿ ಕಹನಾ ಹುವಾ ತೋ ಹುವಾ ಹಮಾರೆ ಸಾಮನೆ ಯೇ ಲೋಗ್ ಹೈ. ಏಳನೇ ಹಾಗೂ ಅಂತಿಮ ಚರಣದ ಚುನಾವಣೆ ಮೇ 19ರಂದು ನಡೆಯಲಿದ್ದು, ಈ ಹಂತದಲ್ಲಿ 7 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ ಒಳಗೊಂಡಂತೆ ಒಟ್ಟು 59 ಕ್ಷೇತ್ರಗಳಿಗೆ ಮತದಾನವಾಗಲಿದೆ. ರಾಜ್ಯದಲ್ಲಿನ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ 5 ವರ್ಷ ಪೂರೈಸಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಕುಂದಗೋಳದಲ್ಲಿ ನಿನ್ನೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ರಚಿಸುವ ಬಿಜೆಪಿ ಕನಸು ನನಸಾಗುವುದಿಲ್ಲ, ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ಸಂಪರ್ಕದಲ್ಲಿದ್ದು ಸರ್ಕಾರ ಸುಭದ್ರವಾಗಿರಲಿದೆ ಎಂದರು. ಕುಂದಗೋಳದಲ್ಲಿ ಶಿವಳ್ಳಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಕಾಂಗ್ರೆಸ್ ಪಕ್ಷಕ್ಕೆ ನೆರವಾಗಲಿದೆ. ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ದೇಶದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆ ಎಂದರು. means he is a pakka genuine ordinary common man's leader. We are in a great difficulty to realize that Shivaji ji is no more with us. ಮೇ 19ರಂದು ಕುಂದಗೋಳ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಪಕ್ಷದ ಅಭ್ಯರ್ಥಿ ಪರ ನಿನ್ನೆ ಬಿರುಸಿನ ಪ್ರಚಾರ ನಡೆಸಿದರು. ಕುಂದಗೋಳ ತಾಲೂಕಿನ ಯಾರಗುಪ್ಪಿ, ಹಿರೇನರ್ತಿ, ಹಿರೇಹಕುರುಣಿ ಸೇರಿದಂತೆ ಹಲವು ಕಡೆಗಳಲ್ಲಿ ರೋಡ್ ಶೋ ನಡೆಸಿದರು. ಸಂಸದ ಪ್ರಹ್ಲಾದ್ ಜೋಶಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ, ತುರ್ತು ಪರಿಹಾರ, ಪುನರ್ವಸತಿ ಕಾಮಗಾರಿ ಕುರಿತು ಇದೇ ತಿಂಗಳ 15ರಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಲಿದ್ದಾರೆ.
ಜಿಲ್ಲೆಗಳಲ್ಲಿ ಬರ ನಿರ್ವಹಣೆಗೆ ಈಗಾಗಲೇ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಅಗತ್ಯ ಮಾಹಿತಿ ನೀಡುವಂತೆ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಸುದ್ದಿಸಂಸ್ಥೆ ಮೂಲಗಳು ತಿಳಿಸಿವೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್, ಅಭಿವೃದ್ಧಿ ಆಯುಕ್ತರು, ಕಂದಾಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಇತರೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಫೋನಿ ಚಂಡಮಾರುತ ಬಾಧಿತ ಒಡಿಶಾದ ಸ್ಥಿತಿಗತಿಯ ಸಮೀಕ್ಷೆಗಾಗಿ ಕೇಂದ್ರೀಯ ತಂಡ ರಾಜ್ಯಕ್ಕೆ 3 ದಿನಗಳ ಭೇಟಿ ನೀಡಿದೆ. ನಿನ್ನೆ ರಾತ್ರಿ ಒಡಿಶಾ ತಲುಪಿರುವ ತಂಡ ಚಂಡಮಾರುತದಿಂದ ತೀವ್ರ ಹಾನಿಗೊಳಗಾಗಿರುವ ಪುರಿ ಜಿಲ್ಲೆ ಹಾಗೂ ಖುರ್ದ್ ಜಿಲ್ಲೆಯ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಲಿದೆ. ಪರಿಸ್ಥಿತಿಯ ಅವಲೋಕನ ನಡೆಸಿದ ಬಳಿಕ ನಷ್ಟದ ಕುರಿತು ಅಧಿಕಾರಿಗಳ ತಂಡವು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ದೆಹಲಿಗೆ ತೆರಳುವ ಮುನ್ನ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದೆ. गृह मंत्रालय में अतिरिक्त सचिव विवेक भारद्वाज कर रहे हैं. यह दल दो समूह में चक्रवात से सबसे ज्यादा प्रभावित पुरी जिले का 13 मई और खुर्दा जिले का 14 मई को दौरा करेगा. टीम के सदस्य मुख्य सचिव एपी पाधी सहित राज्य सरकार के ವರಿಷ್ಠ ಅಧಿಕಾರಿಗಳ ಸಾಥ್ ಮುಲಾಕಾತ್. ಫೋನಿ ಚಂಡಮಾರುತದಿಂದ ತೀವ್ರ ಹಾನಿಗೊಳಗಾಗಿರುವ ಪ್ರದೇಶಗಳಲ್ಲಿ ಪುನರ್ವಸತಿ ಕಾರ್ಯ ಚುರುಕುಗೊಂಡಿದ್ದು, ವಸತಿಹೀನರಾದವರಿಗೆ ಮನೆಗಳನ್ನು ನಿರ್ಮಿಸುವುದಾಗಿ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಭರವಸೆ ನೀಡಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಫೈನಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ 1 ರನ್ನಿಂದ ರೋಚಕ ಜಯ ಗಳಿಸಿದೆ. ಈ ಗೆಲುವಿನೊಂದಿಗೆ ಮುಂಬೈ ತಂಡವು ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ತಂಡ ಎಂದು ಎನಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 149 ಚೆನ್ನೈ ಸೂಪರ್ ಕಿಂಗ್ಸ್ಗೆ 150 ರನ್ಗಳ ಗುರಿ ನೀಡಿತ್ತು. ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 148 ರನ್ ಗಳಿಸಿ ಗೆಲುವಿನ ಗುರಿ ಮುಟ್ಟುವಲ್ಲಿ ವಿಫಲವಾಯಿತು. ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಆಂಡ್ರೆ ರಸೆಲ್ ಭಾಜನರಾದರು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 6ನೇ ಹಂತದ ಚುನಾವಣೆ, ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಮತದಾನ, 19ರಂದು ಕೊನೆ ಹಂತದ ಚುನಾವಣೆ. ನೀರಿಲ್ಲದೆ ವಲಸೆ, ರಾಜ್ಯದ ಬಹುತೇಕ ಗ್ರಾಮಗಳಲ್ಲಿ ನೀರಿನ ಕೊರತೆ, ನಗರದತ್ತ ಜನರ ದೌಡು. ಮೇ 16ಕ್ಕೆ ಕಾಮೆಡ್ಗೆ ಉತ್ತರ ಪ್ರಕಟ. ಕಂಪನಿಗಳಿಂದ ದಾಸ್ತಾನು, ಬೇಳೆ ಬೆಲೆ ಏರಿಕೆ, ಮುಂಗಾರು ಕೊರತೆಯಿಂದಾಗಿ ಇಳುವರಿ ಖೋತ ಭೀತಿ, ಗೋದಾಮುಗಳಲ್ಲಿ ಈಗಲೇ ಬೇಳೆ ಸಂಗ್ರಹ. ಮುಂಬೈ ಐಪಿಎಲ್ ಕಿಂಗ್, ಕೊನೆಯ ಎಸೆತದಲ್ಲಿ ವಿಕೆಟ್ ಕಿತ್ತು ಗೆಲ್ಲಿಸಿದ ವೇಗಿ ಮಾಲಿಂಗ, ಮುಂಬೈಗೆ 4ನೇ ಬಾರಿ ಐಪಿಎಲ್ ಟ್ರೋಫಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ರಾಜ್ಯಕ್ಕೆ ಕೊನೆಗೂ 700 ಕ್ಯೂಸೆಕ್ಸ್ ನೀರು ಹರಿಸಿದ ಮಹಾರಾಷ್ಟ್ರ, ಕೊಯ್ನಾ ಬದಲು ಕಾಳಮವಾಡಿಯಿಂದ ಬಿಡುಗಡೆ. ಲಂಕಾದಲ್ಲಿ 2 ಮೌಲ್ವಿ ಸೆರೆ, ಉಗ್ರರ ಮೇಲೆ ಸಲಫಿ ಪ್ರಭಾವ, ಜಹರಾನ್ ಆಪ್ತನ ಬಂಧನದಿಂದ ಬಹಿರಂಗ. ಕುಂದಗೋಳದಲ್ಲಿ ಇಂದು ಕಾಂಗ್ರೆಸ್ ಪರ ಸಿಎಂ ಪ್ರಚಾರ, 2 ಸಮಾವೇಶದಲ್ಲಿ ಭಾಗಿ, ನಾಳೆ ಚಿಂಚೋಳಿಗೆ. ಸಾವಿರ ಕೋಟಿಯ ಡ್ರಗ್ಸ್ ಜಾಲ ಬಯಲು, ನೋಯ್ಡಾದ ಐಪಿಎಸ್ ಅಧಿಕಾರಿ ಮನೆಯಲ್ಲೇ ದಂಧೆ, 3 ವಿದೇಶಿಯರ ಸೆರೆ. ಇಂದಿನಿಂದ ಇಂಡೋ ಇಂಟರ್ನ್ಯಾಷನಲ್ ಪ್ರೀಮಿಯರ್ ಕಬಡ್ಡಿ ಲೀಗ್, ಹರಿಯಾಣ ಪುಣೆ ಮುಖಾಮುಖಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಶೇಕಡ 64.18% ಹಕ್ಕು ಚಲಾವಣೆ, ಕೊನೆಯ ಹಂತಕ್ಕೆ ಇದೇ 19ರಂದು ಮತದಾನ. 7ನೇ ಹಂತದ ಸಾರ್ವತ್ರಿಕ ಚುನಾವಣೆಗೆ ಪ್ರಚಾರ ಬಿರುಸು, ಪ್ರಧಾನಿ ನರೇಂದ್ರ ಮೋದಿ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಂದ ಇಂದು ಹಲವೆಡೆ ಮತಯಾಚನೆ. ರಾಜ್ಯದ ಬರ ಪರಿಸ್ಥಿತಿ, ಪುನರ್ವಸತಿ ಕಾಮಗಾರಿ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ನಾಡಿದ್ದು ಮುಖ್ಯಮಂತ್ರಿ ವಿಡಿಯೋ ಸಂವಾದ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ, ಮುಂಬೈ ಇಂಡಿಯನ್ಸ್ಗೆ 1 ರನ್ನಿಂದ ರೋಚಕ ಜಯ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ಚಂದನದಲ್ಲಿ ನಮಸ್ಕಾರ.